ಹಾಯ್ ಹಲೋ ನಮಸ್ತೆ, ದಿ ಯುನಿಕ್ ಟ್ರಿಮ್ಗೆ ಸ್ವಾಗತ. ಬದುಕಿಗೆ ದಾರಿದೀಪ, ಸಾಧನೆಗೆ ಸ್ಫೂರ್ತಿ ದೀಪ, ಅಭಿವೃದ್ಧಿಗೆ ಆಶಾದೀಪ, ಇಂತಹ ದೀಪ ನಿಮ್ಮ ಬಾಳಲ್ಲಿ ಬೆಳಕಾಗಲಿ ಅಂತ ಹೇಳ್ತಾ ದಿ ಯುನಿಕ್ ಟ್ರಿಮ್ ತಂಡದ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಪ್ಪು ಯಾರು ತಾನೇ ಮಾಡಲ್ಲ ಹೇಳಿ, ಮನುಷ್ಯ ಅಂದಮೇಲೆ ತಪ್ಪು ಆಗೋದು ಸಹಜ. ನಾವು ತೆರೆ ಹಿಂದ್ಗಡೆ ಮಾಡಿರೋ ತಪ್ಪುಗಳು ನಿಮ್ಮ ಮುಂದೆ ತೆರೆ ಮುಂದೆ ಬರುವಾಗ ಅಚ್ಚುಕಟ್ಟಾಗಿ ಬರುತ್ತದೆ. ಅಂತಹ ತೆರೆ ಹಿಂದ್ಗಡೆ ಮಾಡಿರುವಂತಹ ತಪ್ಪುಗಳನ್ನು ನಾವಿವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಗಟರು ಸಿದ್ದಣ್ಣ ಗುಟ್ರು ಹಾಕಿ ನಿಂತ್ರು ಅಂದ್ರೆ ಅಲ್ಲಿ ಏನೋ ಆಗುತ್ತೆ. ಯಾರ್ದು ಇದು? ಟಗರು ಅಲ್ವಾ ಸರ್? ಸಂಚಿಕೆಯಲ್ಲಿ ಮತ್ತೊಬ್ಬ ಯೋಧನ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ. ಅಲ್ಲಿವರೆಗೂ ನಂಬಿಕೆ ಹಾಗೂ ವಿಶ್ವಾಸಾರ್ಹ. ಅದನ್ನ ಸ್ಲೋ ಆಗಿ ಹೇಳಿ ಸ್ಟೋರಿ ಇದು. ಸರ್, ನೀವ್ ಯಾಕೆ ನೋಡ್ಕೊಂಡು ನಿಂತಿದ್ದೀರಾ? ಎತ್ತಕೊಂಡು ಖಾಲಿ ರೂಮಲ್ಲಿ ಹಾಕಿಡ್ತೀವಿ. ಇವರು ರೂಪಿಸಿದ ಪ್ಲಾನ್ಗಳೇ ಅವರಿಗೆ ಗೆಲುವು ತಂದು ಕೊಟ್ಟಿದ್ವು. ಏನಾಯ್ತು ಅದೆಲ್ಲ? ಅದು ಇದು ವಿಡಿಯೋ ಫೋಟೋದಲ್ಲಿ ಬರಲ್ಲ, ಹಿಂಗ ಹಚ್ಕೊಳ್ಳೋದೆಲ್ಲ. ಕೇವಲ ಒಂದೇ ಒಂದು ಅವಕಾಶಕ್ಕಾಗಿ ದರ್ಶನ್ ಪಟ್ಟು ಪಡು ಅಕ್ಷರಶಃ. ಏನೋ ಏನೋ ಮಿಸ್ ಆಯ್ತು. ಒಂದ್ಮೂರು ತಗೊಳ್ಳೋಣ. ನೋಡಿ, ಇದು ಅಂಬೆಗಾಲು ಶ್ರೀಕೃಷ್ಣ ದೇವರ ಸನ್ನಿಧಿ. ಇಂದಿಗೂ ಕೂಡ ದೇಶ ವಿದೇಶಗಳಿಂದ ತನ್ನದೇ ಆದಂತಹ ಭಕ್ತರ ಸಮೂಹನ ಈ ಸನ್ನಿಧಿ ಈ ದೇವಸ್ಥಾನ. ನನಗ್ ಲಘು ಮದುವೆ ಆದ್ರೆ ನಮ್ ಗುಂಡಕ್ಕನ ಕಡೆಯಿಂದ ಸಾವಿರದ ಒಂದು ದೀಡ್ ನಮಸ್ಕಾರ ಹಾಕಿಸ್ತೇನೆ ಅಂತ ಬಡ್ಕೊಂತೀನಿ. ಅಷ್ಟಮಿ ಹಬ್ಬವನ್ನ ಸಾಮಾಜಿಕ ಸೇವೆಯ ಹಬ್ಬವಾಗಿ ಆಚರಿಸಿದ ಕರಾವಳಿ ಮಂದಿಯ ಸಾರ್ಥಕ. ನನಗೆ ಇಷ್ಟು ಜೋರಾಗಿ ಹೇಳ್ಕೊಂಬಂದ್ರೆ ವ್ಯಾಂಕರ್ ವ್ಯಾಂಕರ್ ಬಿಟ್ಟ ತಕ್ಷಣ ನಿಮ್ಗೆ ನೋಡಲ್ವಾ? ಕೊಡುವ ಮಾರೆ, ರಾತ್ರಿ ಐತಿ ಇವತ್ತೆ, ಮುಗಿಸಿ ಬಿಡ್ರಿ ಸಾಕು. ಕ್ರಿಯೇಟಿವಿಟಿ ಬೇಬಿ. ಆ ಯುದ್ಧ ಸರ್ ನನ್ ಕಡೆ ತಪ್ಪಿಲ್ಲ. ದಿವಾಲಿ ಅಂತ ನೀವ್ ನೋಡ್ತಾ ಇದ್ದೀರಾ ಆಕ್ಷನ್ ಕಟ್. ನಾನು ಮಧುರಾಪಿಸು ಮಾತಿಗೆ ಮಧುರ ಅಲ್ಲ ಮಧು.